ನಮಸ್ಕಾರ, ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿಂದು ಬಿಜೆಪಿಯ ದಕ್ಷಿಣ ಭಾರತ ಮಟ್ಟದ ಮಹಾಸಂಪರ್ಕ ಅಭಿಯಾನ ಅಮಿತ್ ಶಾ ಅವರಿಂದ ಚಾಲನೆ. ರೈತರಿಗೆ ಕಿರುಕುಳ ನೀಡುವ ಲೇವಾದೇವಿದಾರರ ವಿರುದ್ಧ ಕಠಿಣ ಕ್ರಮ, ಸಿದ್ದರಾಮಯ್ಯ ಸ್ಪಷ್ಟನೆ. ಡಿಜಿಟಲ್ ಇಂಡಿಯಾ, ಪ್ರಧಾನಿ ನರೇಂದ್ರ ಮೋದಿ ತಂತ್ರಜ್ಞಾನ ಆಸಕ್ತರೊಂದಿಗೆ ಸಂವಾದ. ನಗರ ಪ್ರದೇಶದಲ್ಲಿ ಅರಣ್ಯ ಭೂಮಿ ಎಂದು ನಿಗದಿಯಾಗಿರುವ ಜಾಗದಲ್ಲಿ ಗಿಡಮರ ಬೆಳೆಸಲು ಕ್ರಮ, ಪ್ರಕಾಶ್ ಜಾವಡೇಕರ್. ವಾರ್ತೆಗಳ ವಿವರ. ಭಾರತೀಯ ಜನತಾ ಪಕ್ಷದ ದಕ್ಷಿಣ ಭಾರತ ರಾಜ್ಯಗಳ ವಲಯ ಮಟ್ಟದ ಮಹಾಸಂಪರ್ಕ ಅಭಿಯಾನ ಇಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದ್ದು, ಪಕ್ಷದ ರಾಜ್ಯ ಉಸ್ತುವಾರಿ ಪಿ ಮುರಳೀಧರ ರಾವ್ ಹಾಗೂ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ನಿನ್ನೆ ಅಂತಿಮ ಹಂತದ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಬಳಿಕ ಮುರಳೀಧರ ರಾವ್, ದೇಶದಲ್ಲಿ 11 ಕೋಟಿ ಹೊಸ ಸದಸ್ಯರನ್ನು ನೋಂದಾಯಿಸಿದ್ದೇವೆ, ಅವರಿಗೆ ತರಬೇತಿ ನೀಡುವುದು ಸೇರಿದಂತೆ ಪಕ್ಷದ ಕಾರ್ಯಕ್ರಮಗಳು ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸುವುದು ಸಭೆಯ ಉದ್ದೇಶ. ದಕ್ಷಿಣ ಭಾರತದ 8 ರಾಜ್ಯಗಳ 1,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು. ಪಾರ್ಟಿ ಆಫ್ಟರ್ ಸಕ್ಸಸ್ಫುಲ್ಲಿ ಕಂಪ್ಲೀಟಿಂಗ್ ದಿ ಫಸ್ಟ್ ಮ್ಯಾಸಿವ್ ಕ್ಯಾಂಪೇನ್ ಆಫ್ ಮೆಂಬರ್ಶಿಪ್ ಎನ್ರೋಲ್ಮೆಂಟ್ ವಿಚ್ ಹ್ಯಾಸ್ ನಾಟ್ ಓನ್ಲಿ ಅಚೀವ್ಡ್ ದ ಟಾರ್ಗೆಟೆಡ್ ಅಬ್ಜೆಕ್ಟಿವ್ ಬಟ್ ಸರ್ಪಾಸ್ಡ್ ಮೋರ್ ದೆನ್ 11 crores. ನೌ we have embarked on the mass and contact program. ಪ್ರಹ್ಲಾದ ಜೋಶಿ ಇಂದು ಬೆಳಗ್ಗೆ 11 ಗಂಟೆಗೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಹಾಗೂ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಕರ್ನಾಟಕದಲ್ಲಿ 82 ಲಕ್ಷ ಹೊಸ ಸದಸ್ಯರನ್ನು ನೋಂದಾಯಿಸಿದ್ದು, ಅವರಿಗೆ ತರಬೇತಿ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಬಿಬಿಎಂಪಿ ಚುನಾವಣೆಗೆ ಸುಪ್ರೀಂ ಕೋರ್ಟ್ 2 ತಿಂಗಳ ಕಾಲಾವಕಾಶ ನೀಡಿದೆ, ಇನ್ನು ಮುಂದಾದರೂ ರಾಜ್ಯ ಸರ್ಕಾರ ನೆಪ ಹೇಳದೆ ಚುನಾವಣೆಯನ್ನು ನಡೆಸಲಿ ಎಂದರು. ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ ಲೋಕಾಯುಕ್ತರನ್ನು ಸರ್ಕಾರ ರಕ್ಷಿಸುತ್ತಿದೆ ಎಂದು ದೂರಿದ ಅವರು, ಲೋಕಾಯುಕ್ತರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಕಾಂಗ್ರೆಸ್ ಶಾಸಕರಿಗೆ ಆತ್ಮಸಾಕ್ಷಿ ಇದ್ದರೆ ಲೋಕಾಯುಕ್ತರನ್ನು ಪದಚ್ಯುತಿಗೊಳಿಸುವ ಬಿಜೆಪಿ ಜೆಡಿಎಸ್ ಶಾಸಕರ ನಿಲುವನ್ನು ಬೆಂಬಲಿಸಬೇಕು ಎಂದು ಹೇಳಿದರು. ಎರಡು ತಿಂಗಳ ಮುಂದಕ್ಕೆ ಹಾಕಿಸುವಂತದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಎಲ್ಲೋ ಒಂದು ಕಡೆ ಲೋಕಾಯುಕ್ತರು, ಈ ಲೋಕಾಯುಕ್ತರನ್ನ ಉಳಿಸಿಕೊಳ್ಳೋದ್ರ ಮೂಲಕ ತನ್ನ ಮುಂದಿನ ಕೆಲವು ಮ್ಯಾಚ್ ಫಿಕ್ಸಿಂಗ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆ ಬಲವಾದ ಸಂಶಯ ಕಾಡ್ತಾ ಇದೆ. ಆದ್ದರಿಂದ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ನಾನು ಕಾಂಗ್ರೆಸ್ಸಿನ ಸದಸ್ಯರಿಗೂ, ವಿಧಾನಸಭೆ ವಿಧಾನ ಪರಿಷತ್ತಿನ ಸದಸ್ಯರಿಗೆ ನಾನು ಕರೆ ಕೊಡ್ತೀನಿ, ಆತ್ಮಸಾಕ್ಷಿಯಂತೆ ಮತ ಹಾಕಿ ನಾವೇನು ರೆಸೊಲ್ಯೂಷನ್ ಅನ್ನು ಮೂವ್ ಮಾಡ್ಲಿಕ್ಕೆ ಕೊಡ್ತೀವಿ, ಆ ರೆಸೊಲ್ಯೂಷನ್ ಅನ್ನು ನೀವು ಬೆಂಬಲಿಸಿರಿ ಅನ್ನುವಂತಹ ವಿನಂತಿಯನ್ನು ನಾನು ಕಾಂಗ್ರೆಸ್ಸಿನ ಎಲ್ಲಾ ಶಾಸಕರಿಗೂ ಮಾಡ್ತೀನಿ. ಬಳ್ಳಾರಿ ಜಿಲ್ಲೆ ತೋರಣಗಲ್ ಗ್ರಾಮದಲ್ಲಿ ನಿನ್ನೆ ಆಯೋಜಿಸಿದ್ದ ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ನಂತರ ರೈತರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಗೆ ಮುಂದಾಗಬಾರದು, ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರವಲ್ಲ, ರೈತರಿಗೆ ಸಾಲ ನೀಡಿದ ಖಾಸಗಿಯವರು ಕಿರುಕುಳ ಕೊಟ್ಟರೆ ಲೇವಾದೇವಿ ನಿಯಂತ್ರಣ ಕಾಯ್ದೆಯಡಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಎಲ್ಲ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ, ಅದಕ್ಕೋಸ್ಕರ ಇವತ್ತು ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಎಸ್ಪಿಗಳಿಗೆ ಒಂದು ಆದೇಶ ಈಗಾಗಲೇ ಇದೆ, ಮನಿ ಲೆಂಡರ್ಸ್ ಆಕ್ಟ್ ಇದೆ, ಆ ಮನಿ ಲೆಂಡರ್ಸ್ ಆಕ್ಟ್ ನಲ್ಲಿ ಕಠಿಣವಾದಂತ ಕ್ರಮಗಳನ್ನು ತಗೊಳ್ಬೇಕು. ಯಾರೇ ಖಾಸಗಿಯವರು ಸಾಲ ಕೊಟ್ಟಿದ್ರೆ, ಅದರಿಂದ ಸಾಲ ತಗೊಂಡವರಿಗೆ ಕಿರುಕುಳ ಕೊಟ್ಟಿದ್ರೆ, ಅಂತವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ತಗೊಳ್ಬೇಕು ಅಂತಕ್ಕಂತ ಸೂಚನೆಗಳನ್ನು ಈಗಾಗಲೇ ಡಿಸಿಗಳಿಗೆ, ಎಸ್ಪಿಗಳಿಗೆ ನಾವು ಕೊಟ್ಟಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ತಂತ್ರಜ್ಞಾನ ಆಸಕ್ತರೊಂದಿಗೆ ಸಂವಾದ ನಡೆಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಇಂಡಿಯಾ ಕುರಿತು ಮಾತನಾಡಲಿದ್ದಾರೆ.
ಇದಕ್ಕೂ ಮುಂಚಿತವಾಗಿ ತಂತ್ರಜ್ಞಾನ ಆಸಕ್ತರು ಡಿಜಿಟಲ್ ಇಂಡಿಯಾ ಕುರಿತು ತಮ್ಮ ಚಿಂತನೆ ಮತ್ತು ಸಲಹೆಗಳನ್ನು ಹಂಚಿಕೊಳ್ಳುವಂತೆ ಪ್ರಧಾನಿ ಕೋರಿದ್ದು, ಕೆಲ ಪ್ರಶ್ನೆಗಳಿಗೆ ಅವರು ಉತ್ತರಿಸಲಿದ್ದಾರೆ. ಡಿಜಿಟಲ್ ಇಂಡಿಯಾ ಸಪ್ತಾಹದ ಅಂಗವಾಗಿ ಹಾಸನದಲ್ಲಿ ನಿನ್ನೆ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶಾಸಕ ಎಚ್ಎಸ್ ಪ್ರಕಾಶ್, ಸರ್ಕಾರದ ಯೋಜನೆಗಳನ್ನು ಸುಲಭವಾಗಿ ಮತ್ತು ಪಾರದರ್ಶಕವಾಗಿ ಅನುಷ್ಠಾನಗೊಳಿಸಲು ಗ್ರಾಮೀಣ ಪ್ರದೇಶದ ಜನರಿಗೂ ಕೂಡ ತಂತ್ರಜ್ಞಾನದ ಅರಿವು ಮೂಡಿಸುವ ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ವಿವಿಧ ಇಲಾಖೆಗಳಲ್ಲಿ ಲಭ್ಯವಿರುವ ಸೇವೆಗಳ ಕುರಿತು ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಲಾಯಿತು. ನಾಳೆಗಿಂದ 5 ಮಧ್ಯ ಏಷ್ಯಾ ದೇಶಗಳು ಹಾಗೂ ರಷ್ಯಾಕ್ಕೆ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಈ ಬಗ್ಗೆ ತಮ್ಮ ಫೇಸ್ಬುಕ್ ಪುಟದಲ್ಲಿ ವಿವರ ನೀಡಿದ್ದಾರೆ. ಮೊದಲು ಉಜ್ಬೇಕಿಸ್ತಾನಕ್ಕೆ ತೆರಳಲಿರುವ ಪ್ರಧಾನಿ ಅಲ್ಲಿನ ಅಧ್ಯಕ್ಷ ಕರೋಜೌ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಂತರ ಕಜಾಕ್ಸ್ತಾನಕ್ಕೆ ಭೇಟಿ ನೀಡಿ ಅಧ್ಯಕ್ಷ ನಜರ್ ಬಯೇವ್ ಹಾಗೂ ಪ್ರಧಾನಿ ಕರೀಂ ಮಸಿಮೋ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ಮೋದಿ ರಷ್ಯಾದ ಉಫಾದಲ್ಲಿ ಬ್ರಿಕ್ಸ್ ಶೃಂಗಸಭೆ ಮತ್ತು ಶಾಂಘೈ ಸಹಕಾರ ಸಂಸ್ಥೆಯ ಸಮಾವೇಶದಲ್ಲಿ ಪಾಲ್ಗೊಂಡು ತುರ್ಕ್ಮೇನಿಸ್ತಾನ, ಕಿರ್ಗಿಸ್ತಾನ್ ಮತ್ತು ತಜಿಕಿಸ್ತಾನ್ಗೂ ಭೇಟಿ ನೀಡಲಿದ್ದಾರೆ. ನಗರ ಪ್ರದೇಶಗಳಲ್ಲಿ ಅರಣ್ಯ ಭೂಮಿ ಎಂದು ನಿಗದಿಯಾಗಿರುವ ಜಾಗಗಳಲ್ಲಿ ಗಿಡಮರ ಬೆಳೆಸುವ ಯೋಜನೆ ಜಾರಿಗೊಳಿಸಲಾಗುವುದು ಎಂದು ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವ ಪ್ರಕಾಶ್ ಜಾವಡೇಕರ್ ಮುಂಬೈನಲ್ಲಿ ನಿನ್ನೆ ಹೇಳಿದ್ದಾರೆ. ದೇಶಾದ್ಯಂತ ಸುಮಾರು 200 ನಗರಗಳಲ್ಲಿ ಅರಣ್ಯ ಭೂಮಿ ಎಂದು ನಿಗದಿಯಾಗಿರುವ ಜಾಗಗಳಿವೆ. ಅಲ್ಲಿ ರಾಜ್ಯ ಸರ್ಕಾರಗಳು ಹಾಗೂ ನಗರ ಪಾಲಿಕೆಗಳ ಸಹಕಾರದೊಂದಿಗೆ ಅರಣ್ಯ ಅಭಿವೃದ್ಧಿಪಡಿಸಲಾಗುವುದು ಎಂದರು. ನಗರ ಪ್ರದೇಶಗಳಲ್ಲಿರುವ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ನರ್ಸರಿ ಸ್ಥಾಪಿಸಲು ಉತ್ತೇಜನ ನೀಡುವ ಕಾರ್ಯಕ್ರಮವನ್ನು ಪ್ರಾಯೋಗಿಕವಾಗಿ ಮುಂದಿನ ವರ್ಷ ಪ್ರಾರಂಭಿಸುವುದಾಗಿಯೂ ಹೇಳಿದರು. ಕರ್ನಾಟಕ ಸಣ್ಣ ಮತ್ತು ಮಧ್ಯಮ ಉದ್ಯಮ ಮಾಲೀಕರ ಸಂಘ ಬೆಂಗಳೂರಿನಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ವಾರ್ಷಿಕ ಉದ್ಯಮ ಶ್ರೇಷ್ಠತೆ ಹಾಗೂ ಸಾಧನೆ ಪ್ರಶಸ್ತಿ ಕಾರ್ಯಕ್ರಮವನ್ನು ಹಿರಿಯ ವಕೀಲ ಬಿಬಿ ಆಚಾರ್ಯ ಉದ್ಘಾಟಿಸಿದರು. ಸಾಧಕರಿಗೆ ವಿವಿಧ ಪ್ರಶಸ್ತಿ ನೀಡಿ ಗೌರವಿಸಿದರು. ರಾಜ್ಯ ಚಲನಚಿತ್ರ ಅಕಾಡೆಮಿ ಪ್ರಕಟಿಸಿರುವ ಹಿರಿಯ ಛಾಯಾಗ್ರಾಹಕ ಅಶ್ವಥ್ ನಾರಾಯಣ್ ಅವರ ಚಿತ್ರಪಥ ಮತ್ತು ಎಚ್ಎಸ್ ಮಂಜುನಾಥ್ ಅವರ ಚಿತ್ರೋತ್ಸವಗಳು ಹಿನ್ನೆಲೆ ಮುನ್ನೆಲೆ ಕೃತಿಗಳನ್ನು ಬೆಂಗಳೂರಿನಲ್ಲಿ ನಿನ್ನೆ ಲೋಕಾರ್ಪಣೆ ಮಾಡಲಾಯಿತು. ಕೃತಿ ಬಿಡುಗಡೆ ಮಾಡಿದ ಹಿರಿಯ ಸಾಹಿತಿ ಚಿತ್ರ ನಿರ್ದೇಶಕ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ, ಒಕ್ಕೂಟ ಕಲೆಯಾದ ಚಲನಚಿತ್ರ ಕ್ಷೇತ್ರದಲ್ಲಿ ತಾರೆಗಳ ಜತೆ ತಂತ್ರಜ್ಞರಿಗೂ ಗೌರವ ತಂದುಕೊಡುವ ಕೆಲಸ ಆಗಬೇಕಿದೆ, ಚಿತ್ರರಂಗದಲ್ಲಿ ಪ್ರಜಾಸತ್ತಾತ್ಮಕ ವಾತಾವರಣ ಮೂಡಿಬೇಕಿದೆ ಎಂದರು. ನಿರಂತರವಾಗಿ ಹೇಳ್ತಾ ಇರ್ತೇವೆ, ತಾರೆಯರು ಮಾತ್ರ ತೆರೆಯ ಮೇಲೆ ನರಿತಾ ಇರ್ತಾರೆ, ತಂತ್ರಜ್ಞರು ನಿರ್ಲಕ್ಷಿತರಾಗ್ತಿದ್ದಾರೆ ಅಂತ ಹೇಳ್ತಿರ್ತೇವೆ. ತಂತ್ರಜ್ಞರಲ್ಲಿಯೇ ತಂತ್ರಜ್ಞರು ನಿರ್ಲಕ್ಷಿಸುತ್ತಾರೆ, ಅದರಲ್ಲಿ ಸ್ಥಿರ ಛಾಯಾಗ್ರಾಹಕರು ಮೊದಲನೆಯವರು. ಹಿರಿಯ ನಟ ಡಾಕ್ಟರ್ ಶ್ರೀನಾಥ್ ಚಿತ್ರ ರಸಿಕರು ಮತ್ತು ಓದುಗರ ದೃಷ್ಟಿಯಿಂದ ಈ ಎರಡೂ ಪುಸ್ತಕಗಳು ಅಮೂಲ್ಯ ಎಂದರು. ಚಿತ್ರೋತ್ಸವದ ಬಗ್ಗೆ ಎಲ್ಲ ಅದಕ್ಕಾಗಿ ಜನಗಳ ಪರವಾಗಿ, ನನ್ನ ಪರವಾಗಿ ಮತ್ತು ನನ್ನ ಚಿತ್ರಗಳ ಪರವಾಗಿ ನಿಮಗೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು. ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು, ಚಿತ್ರರಂಗಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಅಕಾಡೆಮಿ ಮುಂದಾಗಲಿದೆ ಎಂದರು. ಫೋಟೋ ಸುಳ್ಳೇಳಲ್ಲ, ಕ್ಯಾಮ್ರಾ ಸುಳ್ಳೇಳಲ್ಲ ಅನ್ನೋದು ಮೊದಲಿಂದ ಒಂದು ಬಹಳ ಮುಖ್ಯವಾದ ಅಂಶ. ನಾವು ಸಾಮಾನ್ಯ ಯಾವ್ದೊಂದು ಚಿತ್ರಕ್ಕೆ ಹೋದಾಗ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಾರ್ಯದರ್ಶಿ ಬಿಜಿ ನಂದಕುಮಾರ್, ಹಿಂದಿನ ಚಿತ್ರಗಳಲ್ಲಿದ್ದ ಸಾಮಾಜಿಕ ಕಾಳಜಿ ಇತ್ತೀಚಿನ ಚಿತ್ರಗಳಲ್ಲಿ ಇಲ್ಲ, ಚಿತ್ರದಿಂದ ಸಮಾಜಮುಖಿಯಾಗಿ ಬಿದ್ದರು. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆ ವಿವಿಧ ಮಾಧ್ಯಮ ಘಟಕಗಳು ಹಾಗೂ ಇಲಾಖೆಗಳ ಸಹಭಾಗಿತ್ವದಲ್ಲಿ ಧಾರವಾಡದ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ ಕಲಾಭವನದಲ್ಲಿ ಆಯೋಜಿಸಿರುವ 3 ದಿನಗಳ ಸಾರ್ವಜನಿಕ ಮಾಹಿತಿ ಆಂದೋಲನ 2ನೇ ದಿನವಾದ ನಿನ್ನೆ ವಿವಿಧ ಮಳಿಗೆಗಳಿಗೆ ಭೇಟಿ ನೀಡಿದ ಜನರು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದರು. ನಮ್ಮ ಆಧಾರ್ ಕಾರ್ಡಿನ ಬಗ್ಗೆ ಆಯಿತು,
ಕೆಲವರು ದೂರದರ್ಶನದೊಂದಿಗೆ ಅನಿಸಿಕೆ ಹಂಚಿಕೊಂಡು ವಸ್ತು ಪ್ರದರ್ಶನ ಉಪಯುಕ್ತವಾಗಿದ್ದು ಪ್ರತಿ ವರ್ಷ ಹಮ್ಮಿಕೊಳ್ಳಬೇಕು ಎಂದರು. ಇಲ್ಲಿ ನಮಗೆ ಮಾಹಿತಿ ಸಿಕ್ಕಂಥದ್ದು ಜನಧನ ಯೋಜನೆ, ಆಮೇಲೆ ಇದು ಹಾಲು ಕೊಟ್ಟದ ಇದಾಯಿತು, ಆಮೇಲೆ ಆರೋಗ್ಯದ ಬಗ್ಗೆನೂ ನಾವೆಲ್ಲ ತಿಳ್ಕೊಂಡಾಯ್ತು. ಆದರೆ ಅನ್ಎಜುಕೇಟೆಡ್ ಇದ್ದವ್ರು ಸಮ ಎಜುಕೇಟೆಡ್ ಇದ್ದವ್ರು ತಿಳಿ ಅದು ಓದ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಳೋವಂಥದ್ದು ಇದೆ. ಆಮೇಲೆ ಈಸಿ ಮೆಥಡ್ನಾಗಿದೆ, ಅಂದರೆ ಸರಳ ಅಕ್ಷರದಲ್ಲಿ ಹಾಕಿದ್ದಾರೆ, ಅದರಿಂದ ಜನರು ತಿಳ್ಕೊಂಡು ಮುಂದೆ ತಮ್ಮ ಭವಿಷ್ಯವನ್ನು ನಿರೂಪಿಸ್ಬೋದಂಥ ಒಂದೊಂದು ಉದ್ದೇಶ. ಕೇಂದ್ರ ಸರ್ಕಾರ ಸಾವಯವ ಕೃಷಿಗೆ ಹೆಚ್ಚಿನ ಉತ್ತೇಜನ ನೀಡುತ್ತಿದ್ದು ಈ ಮೂಲಕ ಮಣ್ಣಿನ ಫಲವತ್ತತೆ ವೃದ್ಧಿ ಹಾಗೂ ಆರೋಗ್ಯಪೂರ್ಣ ಫಸಲು ಉತ್ಪಾದನೆಗೆ ಆದ್ಯತೆ ನೀಡಿದೆ. ರಾಜ್ಯದಲ್ಲೂ ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸುವ ಯೋಜನೆ ಇದೆ. ಹಾವೇರಿ ಜಿಲ್ಲೆಯ ಅಗಡಿ ಗ್ರಾಮದ ರೈತ ನಿಜಲಿಂಗಪ್ಪ ಬಸಗಿ ತಮ್ಮ 10 ಎಕರೆ ಜಮೀನಿನಲ್ಲಿ ಸಂಪೂರ್ಣ ಸಾವಯವ ಕೃಷಿ ಮಾಡುತ್ತಿದ್ದು ಅಡಿಕೆ, ತೆಂಗು, ಸಪೋಟ, ಕರಿಬೇವು ಸೇರಿದಂತೆ ವಿವಿಧ ಅಂತರ್ಬೇಸಾಯ ಬೆಳೆಗಳನ್ನು ಬೆಳೆದಿದ್ದಾರೆ. ಹೊಲದಲ್ಲಿ ಎರೆಗೊಬ್ಬರ ಘಟಕ ಸ್ಥಾಪಿಸಿ ಅದನ್ನು ಬೆಳೆಗಳಿಗೆ ಬಳಸುತ್ತಿದ್ದಾರೆ. ನಾವು ಬಿಸಿಲು ಕುದುರೆಯನ್ನ ಬೆನ್ನ ದೂರದರ್ಶನದೊಂದಿಗೆ ಪ್ರತಿಕ್ರಿಯಿಸಿದ ನಿಜಲಿಂಗಪ್ಪ ಬಸಗಣ್ಣಿ 10 ಎಕರೆ ಪ್ರದೇಶದಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ, ರಸಗೊಬ್ಬರ ಕೀಟನಾಶಕಗಳನ್ನು ಬಳಸುತ್ತಿಲ್ಲ ಎಂದರು. ನಮ್ಮಲ್ಲಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಎರೆಹುಳು ಗೊಬ್ಬರಗಳನ್ನು ನಾವು ತಯಾರು ಮಾಡ್ಕೊಂಡು ಯಾವುದೇ ರಾಸಾಯನಿಕಗಳನ್ನು ಬಳಕೆ ಮಾಡದೇ ನಾವು ಬೆಳೆಯನ್ನು ಬೆಳೆದಾಗ ಖಂಡಿತವಾಗಲೂ ನಾವು ಉತ್ತಮವಾದಂಥ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯ ಆಗ್ತೈತಿ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕೃಷಿ ಭೂಮಿಗೆ ಅಗತ್ಯ ನೀರು ಒದಗಿಸುವ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾಗಿದ್ದು ದಕ್ಷತೆಯಿಂದ ನೀರಿನ ಬಳಕೆ, ನೀರಾವರಿ ತಂತ್ರಜ್ಞಾನದ ಬಲವರ್ಧನೆ, ನೀರಿನ ಸಂಸ್ಕರಣೆ ಮತ್ತು ಪುನರ್ಬಳಕೆ, ಪ್ರತಿ ಹನಿ ನೀರಿಗೂ ಹೆಚ್ಚಿನ ಇಳುವರಿ ತಂದುಕೊಡುವುದು ಮುಂತಾದ ಉದ್ದೇಶಗಳನ್ನು ಹೊಂದಿದೆ. ಯೋಜನೆ ಕುರಿತು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಂಯೋಜಕ ರವಿ ದೇಶ್ಮುಖ್, ರೈತರ ಪಾಲಿಗೆ ಆಶಾಕಿರಣವಾಗಲಿರುವ ಕೃಷಿ ಸಿಂಚಾಯಿ ಯೋಜನೆಯಿಂದ ಕೃಷಿಕರ ಜೀವನ ಮಟ್ಟ ಸುಧಾರಿಸಲಿದ್ದು ದೇಶದ ಅಭಿವೃದ್ಧಿಯಾಗಲಿದೆ. ಜಿಲ್ಲೆಯಲ್ಲಿ 85% ಮಳೆಯಾಧಾರಿತ ಕೃಷಿ ಭೂಮಿಯಿದ್ದು 15% ಮಾತ್ರ ನೀರಾವರಿ ಪ್ರದೇಶ ಇದೆ. ಯೋಜನೆಯಿಂದ 90% ರೈತರಿಗೆ ಲಾಭ ದೊರೆಯಲಿದ್ದು ಇಳುವರಿ ಹೆಚ್ಚಲಿದೆ ಎಂದರು. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಪ್ರತಿಯೊಬ್ಬ ರೈತರಿಗೂ ಅಥವಾ 90% ರೈತರಿಗೆ ನೀರಿನ ಸೌಕರ್ಯ ಸಿಕ್ಕು ಅವರ ಬೆಳೆಗಳಿಗೆ ಒಳ್ಳೆ ಉತ್ಪಾದನೆ ಆಗುವಂತಹ ಅವಕಾಶ ಅದ. ರೈತ ಜಿಎನ್ ರೆಡ್ಡಿ, ಈ ಯೋಜನೆಯಿಂದಾಗಿ ನೀರಿನ ಸದ್ಬಳಕೆ ಹೆಚ್ಚಲಿದ್ದು ಹನಿ ಹನಿ ನೀರಿನಿಂದ ಉತ್ತಮ ಫಸಲು ಪಡೆಯಲು ಸಾಧ್ಯವಾಗಲಿದೆ ಎಂದರು. ನೀರಿನ ಪ್ರದೇಶ ಹೆಚ್ಚು ಮಾಡಿ ರೈತರಿಗೆ ಹನಿ ನೀರಾವರಿ ಯೋಜನೆ ಜಾರಿ ಮಾಡಿಕೊಟ್ಟರೆ ರೈತರು ಹೆಚ್ಚಿನ ಬೆಳೆ ಬೆಳೆಸಿ ಅವರ ಫಸಲನ್ನು ಹೆಚ್ಚಿನ ಬೆಳೆ ಬೆಳೆಸಿ ಅವರ ಆದಾಯ ಸಮೇತ ಹೆಚ್ಚು ಮಾಡಿಕೊಳ್ಳಲು ಅನುಕೂಲವಾಗ್ತದೆ. ಪ್ರಧಾನಮಂತ್ರಿ ಕೃಷಿಕ ಯುವರಾಜ್ ಬಿರಾದರ್, ಹನಿ ನೀರಾವರಿಯಿಂದ ತಮ್ಮ ಕೃಷಿ ಭೂಮಿಗೆ ಪ್ರಯೋಜನವಾಗಲಿದ್ದು ಆದಾಯ ಸಹ ಹೆಚ್ಚಲಿದೆ ಎಂದರು. ಪ್ರಧಾನಮಂತ್ರಿ ಅವರಿಗೆ ಧನ್ಯವಾದ ಕೋರುತ್ತಿದ್ದೀವಿ. ಈ ಯೋಜನೆ ಬಂದ ಮತ್ತೊಬ್ಬ ರೈತ ಶಿವಾಜಿ ಪಾಟೀಲ್ ಉಜಿನಿ, ಈ ಯೋಜನೆಯನ್ನು ಎಲ್ಲ ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಅಲ್ಲಿಂದ ಆ ಟೈಮ್ನಾಗ ಒಂದು ವೇಳೆ ನೀರು ಸಿಕ್ತಂದ್ರೆ ನಮ್ಮ ಬೆಳಿಗ್ಗೆ ಭಾಳ ಚಲೋ ಇರ್ತದೆ. ನಾವು ವರ್ಷಕ್ಕೆ 50,000 ತೆಗೆಯೋದು 1,00,000 ಮ್ಯಾಲೆ ನಾವು ತೆಗಿಬೋದು ಅಂತ ತಿಳಿಸೋರು. ಭಾರತೀಯ ಸ್ಟೇಟ್ ಬ್ಯಾಂಕ್ನ ಬ್ಯಾಂಕ್ ದಿನಾಚರಣೆ ಸಮಾರಂಭ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು. ಹಿರಿಯ ವಿಜ್ಞಾನಿ ಪ್ರೊಫೆಸರ್ ಯು ಆರ್ ರಾವ್ ಮತ್ತು ಹಿರಿಯ ಚಿತ್ರನಟಿ ಭಾರತಿ ವಿಷ್ಣುವರ್ಧನ್ ಅವರನ್ನು ಸನ್ಮಾನಿಸಲಾಯಿತು. ಬಳಿಕ ಪ್ರೊಫೆಸರ್ ಯು ಆರ್ ರಾವ್, ಭಾರತ ಅಂತರಿಕ್ಷ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿದ್ದು ಚಂದ್ರಯಾನ ಯೋಜನೆಯಲ್ಲಿ ಯಶಸ್ವಿಯಾಗಿದೆ. ಇದೀಗ ಚಂದ್ರಯಾನ 2 ಯೋಜನೆ ಕುರಿತು ರೂಪುರೇಷೆ ಸಿದ್ಧವಾಗುತ್ತಿದೆ. ಇಂತಹ ಕಾರ್ಯಕ್ರಮಗಳಲ್ಲಿ ಬ್ಯಾಂಕ್ಗಳ ಕೊಡುಗೆ ಮಹತ್ವದ್ದು ಎಂದರು. Careful in management, and State Bank is one of the best in this regard. And of course, people will say we don't get the loans quickly and so on and so forth, but that is true. ಭಾರತಿ ವಿಷ್ಣುವರ್ಧನ್, ಯಾವುದೇ ಸಂಸ್ಥೆ ಉನ್ನತ ಮಟ್ಟಕ್ಕೇರಲು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು ಎಂದರು. ಸಂಸಾರ ಆಗ್ಬೋದು ಎಲ್ಲ ಎಲ್ಲರೂ ಸೇರಿ ನಡೆಸ್ತಾ ಇದ್ದೆ
ಅದು ಉನ್ನತ ಮಟ್ಟಕ್ಕೆ ಏರೋಕ್ ಸಾಧ್ಯ. ಬ್ಯಾಂಕ್ನ ಮುಖ್ಯ ಮಹಾಪ್ರಬಂಧಕರಾದ ರಜನಿ ಮಿಶ್ರಾ ಖಾತೆ ಪುಸ್ತಕದಲ್ಲಿ ಕೈಬರಹದಿಂದ ನಮೂದಿಸಲಾಗುತ್ತಿದ್ದ ಕಾಲದಿಂದ ಇದೀಗ ಮೊಬೈಲ್ ಬ್ಯಾಂಕಿಂಗ್ ವರೆಗೆ ತಂತ್ರಜ್ಞಾನದಲ್ಲಿ ಸಾಕಷ್ಟು ಬೆಳವಣಿಗೆಯಾಗಿದೆ ಎಂದು ಹೇಳಿದರು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಚುನಾವಣೆ ಹೆಚ್ಚುವರಿ ಸಿಕ್ಕಿದ್ದು ಬರೀ 23 ದಿನ. ಬಿಬಿಎಂಪಿ ಆಗಸ್ಟ್ 28ರವರೆಗಷ್ಟೇ ಕಾಲಾವಕಾಶ. ಯುಪಿಎಸ್ಸಿಯಲ್ಲಿ 1236 ಅಭ್ಯರ್ಥಿಗಳು ತೇರ್ಗಡೆ. ಕನ್ನಡದಲ್ಲಿ ಕಲಿತ ಬಾಲಾಜಿ ದೇಶಕ್ಕೆ 36ನೇ ರ್ಯಾಂಕ್. ಇಂದು ಬಿಜೆಪಿ ಮಹಾಸಂಪರ್ಕ ಅಭಿಯಾನ. ಹೊಸ ಪಕ್ಷ ಸೇರಿದವರಿಗೆ ಪಕ್ಷದ ಸಾಧನೆ ವಿವರಿಸುವ ಕಾರ್ಯಕ್ರಮ. ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳವೂ ಭಾಗಿ. ಶರಣು ಬಯಸಿದ್ದ ದಾವೂದ್ ಅಂದಿನ ಪವಾರ್ ಸರ್ಕಾರದಿಂದ ತಿರಸ್ಕೃತ, ವ್ಯಾಪಕ ಟೀಕೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಲೋಕಾಯುಕ್ತ ಭ್ರಷ್ಟಾಚಾರ ಪ್ರಕರಣ, ಮುಂದಿನ ವಾರದಿಂದ ಎಸ್ಐಟಿ ತನಿಖೆ, ತಂಡದಲ್ಲಿ 3 ಖಡಕ್ ಅಧಿಕಾರಿಗಳು. ಕಲಬುರಗಿಯಲ್ಲಿ ಕೆಎಟಿ ಶೀಘ್ರ ಆದೇಶ. ರಾಜ್ಯದ 9 ಜಿಲ್ಲೆಗಳಲ್ಲಿ ಮಳೆ ಕೊರತೆ, ರಾಜ್ಯಾದ್ಯಂತ ವಾಡಿಕೆಯಷ್ಟು ಮಳೆಯಾದರೂ ಸಮರ್ಪಕ ಹಂಚಿಕೆ ಇಲ್ಲ, ಮಾಸಾಂತ್ಯದವರೆಗೂ ಮಳೆ ಕೊರತೆ ಸಂಭವ. ಫೆಡರರ್ ಫ್ರೀ ಕ್ವಾರ್ಟರ್ಗೆ ನಡಾಲ್ ಮಣಿಸಿದ ಡಸ್ಟಿನ್ಗೆ ಸೋಲು, ವೋಜ್ನಿಯಾಕಿ ಮುನ್ನಡೆ. ದಕ್ಷಿಣ ಏಷ್ಯಾ ಬ್ಯಾಸ್ಕೆಟ್ಬಾಲ್, ಶ್ರೀಲಂಕಾ ನೇಪಾಳಕ್ಕೂ ಗೆಲುವಿನ ಖುಷಿ. ಮುಂದುವರಿದ ಭಾರತದ ಜಯದ ಓಟ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿಂದು ಬಿಜೆಪಿಯ ದಕ್ಷಿಣ ಭಾರತ ಮಟ್ಟದ ಮಹಾಸಂಪರ್ಕ ಅಭಿಯಾನ ಅಮಿತ್ ಶಾ ಅವರಿಂದ ಚಾಲನೆ. ರೈತರಿಗೆ ಕಿರುಕುಳ ನೀಡುವ ಲೇವಾದೇವಿದಾರರ ವಿರುದ್ಧ ಕಠಿಣ ಕ್ರಮ, ಸಿದ್ದರಾಮಯ್ಯ ಸ್ಪಷ್ಟನೆ. ಡಿಜಿಟಲ್ ಇಂಡಿಯಾ, ಪ್ರಧಾನಿ ನರೇಂದ್ರ ಮೋದಿ ಇಂದು ತಂತ್ರಜ್ಞಾನ ಆಸಕ್ತರೊಂದಿಗೆ ಸಂವಾದ. ನಗರ ಪ್ರದೇಶದಲ್ಲಿ ಅರಣ್ಯ ಭೂಮಿ ಎಂದು ನಿಗದಿಯಾಗಿರುವ ಜಾಗದಲ್ಲಿ ಗಿಡಮರ ಬೆಳೆಸಲು ಕ್ರಮ, ಪ್ರಕಾಶ್ ಜಾವಡೇಕರ್. ನಾವು ಮುಂದಿನ ವಾರ್ತಾ ಪ್ರಸಾರ 1:00 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.